इन केपीसीसी कार्याध्यक्ष सतीश जारकिहोळी विरुद्ध गुड़गिद्दारे उमेश कत्ति ಈ ಕ್ಷೇತ್ರದ ಎಂಎಲ್ಎಗೆ ನಮಸ್ಕಾರ ಮಾಡಿದ್ರೆ ನಮಸ್ಕಾರ ಮಾಡಲ್ಲ ಈ ಕ್ಷೇತ್ರದಲ್ಲಿ ಈ ಶಾಸಕರಿಂದ ಯಾವ ಅಭಿವೃದ್ಧಿಯಂತೂ ಕೂಡ ಆಗಿಲ್ಲ ಅಂತ ಕಿಡಿಕಾರಿದ್ದಾರೆ ಉಮೇಶ್ ಕತ್ತಿ ಅಧ್ಯಕ್ಷ ಸತೀಶ್ ಜಾರಕಿಹೊಳಿ ವಿರುದ್ಧ ಗುಡುಗಿದ್ದಾರೆ ಕತ್ತಿ ಈ ಕ್ಷೇತ್ರದ ಎಂಎಲ್ಎಗೆ ನಮಸ್ಕಾರ ಮಾಡಿದ್ರೆ ನಮಸ್ಕಾರ ಮಾಡಲ್ಲ ಈ ಕ್ಷೇತ್ರದಲ್ಲಿ ಈ ಶಾಸಕರಿಂದ ಯಾವ ಅಭಿವೃದ್ಧಿಯಂತೂ ಆಗಿಲ್ಲ ಅಂತ ಮಾರುತಿ ಅಭಿನಂದನಾ ಸಮಾವೇಶದಲ್ಲಿ ಸಚಿವ ಉಮೇಶ್ ಕತ್ತಿ ಗುಡುಗಿದ್ದಾರೆ ಅವರನ್ನ ಈ ಬಾರಿ ಮನೆಗೆ ಕಳಿಸಿಯೇ ತೀರ್ತೇನೆ ಅಂತ ಉಮೇಶ್ ಕತ್ತಿ ಹೇಳಿದ್ದಾರೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿಯ ಯಮಕನ ಮರಡಿ ಗ್ರಾಮದಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನಾನು ಗೆದ್ರು ಅಥವಾ ಸೋತ್ರು ಸಹ ಈ ಕ್ಷೇತ್ರ ಗೆದ್ದೆ ಗೆಲ್ಲಿಸುತ್ತೇನೆ ಯಮಕನ ಮರಡಿ ಕ್ಷೇತ್ರದಲ್ಲಿ ಗೆದ್ದ ನಂತರ ಹುಕ್ಕೇರಿಯಲ್ಲಿ ಗೆಲ್ತೇನೆ ಅಂತ ಹೇಳಿದ್ದಾರೆ ಉಮೇಶ್ ಕತ್ತಿ ಬರ್ತಕಂತ ಚುನಾವಣೆಯಲ್ಲಿ 23 ಏಪ್ರಿಲ್ ನಲ್ಲಿ ಇರತಕ್ಕಂತ ಚುನಾವಣೆಯಲ್ಲಿ ಪಕ್ಷ ತೀರ್ಮಾನ ಮಾಡಿದ ಅಭ್ಯರ್ಥಿಗೆ ನಾವು ಟಿಕೆಟ್ ಕೊಟ್ಟು ನಾವು ಮತ್ತೆ ವೇದಿಕೆಯಲ್ಲಿರುವಂತ ಎಲ್ಲರೂ ಕೂಡಿ ಇಲ್ಲಿ ಸೇರಿದಂತ ಎಲ್ಲಾ ಕಾರ್ಯಕರ್ತರು ಕೂಡಿ ಪಕ್ಷ ಅಭ್ಯರ್ಥಿಯನ್ನ ಆರಿಸಿಕೊಳ್ಳಿಸಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡೋಣ ನಾನು ಹುಕ್ಕೇರಿ ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ನಾ ಗೆಲ್ಲಿ ಸೋಲ್ಲಿ ಆದರೆ ಎಂಕರ್ ಮಾಡಿ ಗೆಲ್ಲಿಸೆ ಮಾಡಿ ಕ್ಷೇತ್ರದಲ್ಲಿ ಬಹಳಷ್ಟು 10 ವರ್ಷದಿಂದ ಜನ ನೊಂದು ಹೋಗಿದ್ದಾರೆ ಯಾಕಂದ್ರೆ ಅಭಿವೃದ್ಧಿ ಒಂದು ಕಡೆ ಆಗಿಲ್ಲ ಇನ್ನೊಂದು ಕಡೆ ಸರಿಯಾಗಿ ಮಾತಾಡಸಂಗಿಲ್ಲ ನಮಸ್ಕಾರ ಮಾಡಿ ನಮಸ್ಕಾರ ಇಲ್ಲ ಅಂತ ವ್ಯಕ್ತಿ ಈ ಕ್ಷೇತ್ರಕ್ಕೆ ಎಮ್ಎಲ್ಎ ಆಗಬಹುದು ಅಂತ ನನ್ನ ಅನಿಸಿಕೆ ಮಾರುತಿಯಾಸಿಗೆ ಗೆಲ್ತಾನೋ ಇನ್ನೊಂದು ಗೆಲ್ತಾನೋ ಗೊತ್ತಿಲ್ಲ ಅಲ್ಲಿ ಈ ಕ್ಷೇತ್ರದ ಎಮ್ಎಲ್ಎ ನ ಮಣಿ ಕಳಿಸಲೇಬೇಕು ಅಂತ ಹೇಳಿ ನಾನು ತೀರ್ಮಾನ ಮಾಡಿ ಈ ಪಕ್ಷ ಎರಡಲ್ಲಿ ಎಲ್ಲಾ ರೀತಿಯ ವಿಚಾರ ಮಾಡಿ ಒಬ್ಬ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತೀವಿ